ಒಟ್ಟಾರೆ ಮಗಳ ಪರ್ಮಿಷನ್ ಅಳಿಯನ್ ಯಾಕೆ ಮಾಡಕ್ಕೆ ಅವರು ತಗೊಂಡಿದ್ದಾರೆ ಅವರು ತಗೊಂಡಿದ್ದಾರೆ ವಿಲನ್ ಅಂತ ಕೊಟ್ಟಿದ್ದಾರೆ ಬಹುಶಃ ಹೀರೋ ಅಂತ ಕೊಡ್ತಿದ್ರಲ್ಲ ಗೊತ್ತಿಲ್ಲ ಡುಯೆಟ್ ಗೇಟ್ ಇರಲ್ಲ ಅಂತ ಹೇಳಿ ವಿಲನ್ ಬಂದು ಜೋಡಿ ಆಗ್ಬಿಟ್ರೆ ಆಯ್ತು ಇನ್ಮೇಲೆ ಟ್ರೈ ಮಾಡಬಹುದು ಲಾಟ್ ಕೊಡಿ ಇತ್ತು ಬೇಡ ಅಂತ ಹೇಳಿ ಬಹಳ ದೊಡ್ಡ ಸ್ಕೇಲ್ ಸಿನಿಮಾ ನಾವು ಕತೆ ಕೇಳಿದಾಗ ಇಷ್ಟು ದೊಡ್ಡದಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಬಹಳ ಸಿಂಪಲ್ ಆಗಿ ಕತೆ ಹೇಳಿದ್ರು ಬಟ್ರು ಕತೆ ಆದ್ರೆ ಸ್ಟಾರ್ಟ್ ಆದ್ಮೇಲೆ ಡೇ ಬೈ ಡೇ ನೋಡ್ತಾ ಹೋದ್ರೆ ಇದು ದೊಡ್ಡ ಸಿನಿಮಾನೇ ಆಗಿದೆ ದೊಡ್ಡ ಸಿನಿಮಾ ಮತ್ತೆ ನಮ್ಮ ಪ್ರೊಡಕ್ಷನ್ ಅಲ್ಲಿ ಬಹುಶಃ ಒಂದು ನಿರ್ಷ್ಕರ್ಷ ಬಹಳ ದೊಡ್ಡ ಸಿನಿಮಾ ಅಂದ್ರೆ ಆವತ್ತಿನ ಕಾಲಕ್ಕೆ ಅವತ್ತು ನಾವು 60 ಲಕ್ಷ ಅಂದ್ರೆ ಇವತ್ತು 60 ಕೋಟಿ ಸಿನಿಮಾ ಅದು ಅದ್ಬಿಟ್ರೆ ಇವತ್ತು ಈ ಸಿನಿಮಾನೇ ನಮ್ಮ ಬಹಳ ದೊಡ್ಡ ಸಿನಿಮಾ ಕೌರವ ಅವೆಲ್ಲ ಬಹಳ ಸಿಂಪಲ್ ಆಗಿ ಮಾಡಿದ್ದು ಒಂದು ಡ್ಯಾನ್ಸರ್ಸ್ ಇಲ್ಲ ಒಬ್ಬರು ಇವರು ಇಲ್ಲ ಏನು ಮಹೇಂದ್ರ ಅವರು ಅದು ಮಾಡಿದ್ರು ಈ ಚಿತ್ರ ಕತೆ ಕೇಳಿದಾಗ ಬಹಳ ಸಿಂಪಲ್ ಅನಿಸ್ತು ಆದರೆ ಮಾಡ್ತಾ ಮಾಡ್ತಾ ಮತ್ತು ಅವಶ್ಯಕತೆ ಇದೆ ಅದಕ್ಕೆ ಕೊನೆಗೆ ನಮಗೆ ಅನಿಸೋದು ಈ ಬಿಗಿನಿಂಗಲ್ಲಿ ಈಗ ನೋಡಿದರೆ ಅದೆಲ್ಲ ಮಾಡಲಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಇವತ್ತು ಏನು ಬೇಕು ಸಿನಿಮಾಕ್ಕೆ ಯಾವ ಥರ ನ್ಯೂ ಟೆಕ್ನಾಲಜಿ ಆಯಿತು ಇದು ಎಲ್ಲವನ್ನು ಕೂಡ ನಾವು ಕೊಡಬೇಕಾಗ್ತದೆ ಅದರಿಂದ ಒಂದು ದೊಡ್ಡ ಸಿನಿಮಾ ಆಗ್ತದೆ ನನಗೆ ಒಂದು ಭಾಳ ಭರವಸೆ ಇದೆ ನಾನೇ ಅದನ್ನು ಸ್ಕ್ರೀನಲ್ಲಿ ನೋಡಲಿಕ್ಕೆ ಭಾಳ ಕಾತರನಾಗಿದ್ದೇನೆ ಯಾಕೆಂತ ಹೇಳಿದರೆ ಈ ಸಿನಿಮಾ ಬಹುಶಃ ಚಿತ್ರಮಂದಿರದಿಂದ ಹೊರಗೆ ಬಂದಾಗ ಯಾವುದೋ ಒಂದು ಗರಡಿ ಲೋಕದಿಂದ ಹೊರಗೆ ಬಂದವ್ರ ಥರ ಫೀಲ್ ಆಗುತ್ತೆ ಅಂತ ನನ್ನ ಭಾವನೆ ಮತ್ತು ಹಾಡುಗಳು ಭಾಳ ಅದ್ಭುತವಾಗಿದೆ ಒಂದು 3 ಹಾಡು ಮಾಡಿದ್ದಾರೆ ಈಗ ಇನ್ನೊಂದು ಹಾಡು ಒಂದು ಅವ್ರಿಗೆ ಬಿಟ್ಟೆ ಐಟಮ್ ಸಾಂಗ್ ಅದು ಭಟ್ರು ಅಂದರೆ ಐಟಮ್ಗೆ ಭಾಳ ಫೇಮಸ್ ಅಲ್ಲ ಎಣ್ಣೆ ಹಾಕಿ ನಾನೇ ಅವ್ರನ್ನ ಡಿಮ್ಯಾಂಡ್ ಮಾಡಿದ್ದು ಇಲ್ಲ ಇದಕ್ಕೊಂದು ಪ್ಲೇಸ್ಮೆಂಟ್ ನಾ ಕೊಡ್ತೀನಿ ಪ್ಲೇಸ್ಮೆಂಟ್ ಇದೆ ಇದಕ್ಕೆ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿರಿ ಇದಕ್ಕೆ ಒಂದು ಐಟಮ್ ಸಾಂಗ್ ಬೇಕೇ ಬೇಕು ಅಂತೇಳಿ ಯಾಕೆಂದ್ರೆ ಭಟ್ರು ಇದ್ರೆ ಅದು ಭಾಳ ಎಲ್ಲೆಲ್ಲ ಹೋಗ್ಬಿಡ್ತದೆ ಅದು ಐಟಮ್ ಸಾಂಗು ಅದೊಂದು ಇದೆ ಮತ್ತು ಸ್ಟಂಟು ಇದೆಲ್ಲ ವಿಭಿನ್ನವಾಗಿ ಇದೆ ಕತೆ ಗರಡಿ ಗರಡಿ ಆ ಟೈಟ್ಲಿಗೆ ನ್ಯಾಯಯುತ ಸಿಗ್ತದೆ ಖಂಡಿತವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವಂಥ ಕೆಲಸ ಭಾಳ ಕಷ್ಟಪಟ್ಟಿದ್ದಾರೆ ಭಟ್ರು ಅದ್ರ ಬಗ್ಗೆ ಕತೆಗಳ ಬಗ್ಗೆ ಅವ್ರು ಹಗಲು ರಾತ್ರಿ ಬೇರೆ ಏನೂ ಚಿಂತೆ ಇಲ್ಲ ಈಗ ಒಂದು ಹಾಡಲ್ಲಿ ಇನ್ನೂ ಗುದ್ದಾಡ್ತಾನೆ ಇದ್ದಾರೆ ಅದು ಇನ್ನು ನಾನು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದೀವಿ ಅವರು ಇನ್ನೂ ಒಪ್ತಾ ಇಲ್ಲ ಎಲ್ಲ ಇದಕ್ಕೆ ಇನ್ನೂ ಏನೇನೋ ಕಡಿಮೆ ಇದೆ ತಡ್ರಿ ನಾನೇನೋ ಸರಿ ಮಾಡ್ತೀನಿ ಅಂತೇಳಿ ಅವರು ಆ ಥರ ಬಟ್ ಅಷ್ಟು ಡಿವೋಷನ್ ಆಗಿ ಅದರ ಬಗ್ಗೆ ಸಂಪೂರ್ಣ ತಮ್ಮನ್ನು ತಾವು ಅದರಲ್ಲಿ ತೊಡಗಿಸ್ಕೊಂಡು ಮಾಡ್ತಾ ಇದ್ದಾರೆ